ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮಾನ್ಯ ಶ್ರೀ ರಾಜು ಎಂ ಕುನ್ನೂರ್ ಅವರನ್ನ ನಾವು ವಿನಂತಿ ಮಾಡಿಕೊಂಡಾಗ ಹಲವಾರು ಕೆಲಸಗಳ ಒತ್ತಡದಲ್ಲಿನೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಬೆಂಗಳೂರಿನಿಂದ ಇಲ್ಲಿ ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮಾನ್ಯ ಎಂ ಪಿ ಅಂಬಿಗೇರ್ ಸರನ್ನು ನಾವು ಕೇಳಿಕೊಂಡಾಗ ಎಷ್ಟೋ ಕೆಲಸದ ಒತ್ತಡದಲ್ಲಿನೂ ಸಹ ಬರ್ತೀನಿ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಅಂತಂದೇಳಿ, ನಮ್ಮ ಶಾಲೆ ಬಗ್ಗೆ, ನಮ್ಮ ಎಲ್ಲ ಸಿಬ್ಬಂದಿ ಬಳಗವರ್ಧರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುವಂಥ ಮಾನ್ಯ ಶ್ರೀ ಎಂ ಪಿ ಅಂಬಿಗರ್ ಸರ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಶಿಕ್ಷಣಾಧಿಕಾರಿಗಳು ಶಿಕ್ಕಾಂ ಇವರನ್ನು ಶ್ರೀಯುತ ಶೇಖರ್ ಸರ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಕ್ಷೇತ್ರ ಸಮನ್ವಯಾಧಿಕಾರಿಯಾದ ಶ್ರೀಮತಿ ಗೀತಾಂಜಲಿ ತೆಪ್ಪದ್ ಮೇಡಮ್ ಅವರನ್ನು ಶ್ರೀಮತಿ ನಮ್ಮ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಬರಮಾಡಿಕೊಳ್ಳಬೇಕಾಗಿ ಹೇಳಿದರು. ಬರ್ಲಿ ಆ ಕಡೆ ಒಂಬ ಶ್ರೀಮತಿ ಗೀತಾಂಜಲಿ ಸ್ಟೆಪ್ಪರ್ ಮೇಡಮ್ ಅವರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಸರಿ ಸಭೆ ಮಿಸ್ ನೆಟ್ಟ ಅಂಪೈರ್ ಗೆಲ್ಲಬಾರ್ದು, ನನ್ನ ಪ್ರಕಾರ ಇಲ್ಲಿ ಅಂಪೈರ್ ಗೆಲ್ಲಬಾರ್ದು, ಮಕ್ಕಳು ಗೆಲ್ಲಬಾರ್ದು, ಆಟ ಗೆಲ್ಲಬೇಕು. ಅರ್ಥ ಆಯ್ತಾ? ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರೆ ಈ ಶಾಲೆಯ ಪ್ರಾಚಾರ್ಯರು ಮತ್ತು ಶಿಕ್ಷಕ ಬಳಗದವರು ಮತ್ತು ಈ ಶಾಲೆಯ ಸಂಸ್ಥೆಯವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಿಮಗೆಲ್ಲ ಪ್ರೀತಿಯಿಂದ ಎಲ್ಲರೂ ಕರೆಸಿದ್ದಾರೆ. ಶಿಕ್ಷಕರು ಅವರ ಕಾರ್ಯಕ್ರಮ ನಿರೂಪಣೆ, ಅವ್ರು ಮಾಡುವಂಥ ವ್ಯವಸ್ಥೆ, ನಮ್ಮೆಲ್ಲ ಶಿಕ್ಷಕರು ಕಲಿತುಕೊಂಡು ಹೋಗಬೇಕು ಅನ್ನೋಷ್ಟು ಮಟ್ಟಿಗೆ ತುಂಬ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದು ನೋಡಿ ನಮ್ಗೆ ಭಾಳ ಸಂತೋಷವಾಗಿದೆ. ಅದರಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ. 2 ದಿವಸ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸ್ಪೋರ್ಟಿವಾಗಿ ಆಡಿ, ಮಕ್ಕಳು ಒಳ್ಳೆ ರೀತಿಯಿಂದ ಇದ್ದಂಥ ಮಕ್ಕಳು ಒಳ್ಳೆ ಚೆನ್ನಾಗಿ ಆಡಿದವರು ತಾಲೂಕು ಮಟ್ಟದಲ್ಲಿ ಹೋಗುವಂತಾಗಲಿ ಅಂತ ಮನಸ್ಥಿತಿ ಎಲ್ಲರೂ ಬೆಳೆಸ್ಕೊಳ್ಬೇಕು ಅಂತ ಹೇಳ್ಬೋದು. ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಒಂದು ಕ್ರೀಡಾಕೂಟ ನಡೀತಾ ಇರೋದು ನಮಗೆ ಬಹಳ ಸಂತೋಷ ಹಾಗೂ ಒಂದು ಹೆಮ್ಮೆ.
ಇಂದು ನಾವೆಲ್ಲರೂ ಇಲ್ಲಿ ಒಂದು ಕ್ರೀಡೆಗಾಗಿ ಬಂದಿದ್ದೀರಿ. ಮಕ್ಕಳೇ, ನಾವೆಲ್ಲ ಸ್ಕೂಲ್ನಲ್ಲಿ ಆಟ ಆಡಿದ್ದು, ಏನಾದರೂ ತರಲೆ ಮಾಡಿದ್ದು, ಸ್ಕೂಲಲ್ಲಿ ಏನೇನು ಮಾಡ್ತೀವಿ ಇದೆಲ್ಲ ನಮ್ಮ ಜೀವನ ಪೂರ್ತಿ ನೆನಪಿರುತ್ತದೆ. ನನಗೆ ನಮ್ಮ MBA ಮಾಡಬೇಕಾದಾಗ ನನಗೆ ಯಾರ್ಯಾರು ಟೀಚರ್ಸ್ ಇದ್ರು ಅಂತ ಅಷ್ಟು ನೆನಪಿಲ್ಲ, ಬಟ್ ಸ್ಕೂಲ್ನಾಗ ನಮ್ಮ ಪ್ರಿನ್ಸಿಪಲ್ ಯಾರು ನಮ್ಮ ಟೀಚರ್ಸ್ ಯಾರು ಅಂತ ಎಲ್ಲ ನೆನಪಿದೆ. ಸೊ ಯಾಕಂತಂದರೆ ಸ್ಕೂಲ್ನಲ್ಲಿ ನಾವು ಭಾಳಷ್ಟು ಕಲಿಯೋದಿರುತ್ತದೆ. ನಾವು ಆರೋಗ್ಯವಂತರಾಗಿರ್ಬೇಕಂದಾಗ ನಮ್ಮ ಬಾಡಿ ಮತ್ತು ಮೈಂಡ್ ಎರಡು ಬ್ಯಾಲೆನ್ಸ್ ಆಗಿರಬೇಕು. ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯವಂತರಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಅವನಿಗೆ ಆರೋಗ್ಯ ಬಹಳ ಮುಖ್ಯ. ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಅವನು ಆರೋಗ್ಯವಂತನಾಗಿರಬೇಕು. ಕ್ರೀಡೆ ಅಂತಂದರೆ ಏನಪ್ಪ ಅಂತಂದರೆ ಒಂದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಂತರಾಗಿರುವಂಥದ್ದೇ ಒಂದು ಕ್ರೀಡೆ ಅಂತಂದು ನನ್ನ ಭಾವನೆ. ಹಾಗೂ ಇದು ನಾವೆಲ್ಲರೂ ಏನಂತಂದರೆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಅತ್ಯಂತ ಸಂತೋಷದ ವಿಷಯ. ಯಾಕಂತಂದರೆ ಸೊ ನಾವು ಅವಾಗ ಡಿಸ್ಅಡ್ವಾಂಟೇಜಸ್ಸು ಇದ್ದಾವೆ. ಅದನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಬಳಕೆಯನ್ನು ಮಾಡಬೇಕು. ಈಗ ಮಕ್ಕಳಿಗೂ ಕೂಡ ನಾವು ಕೊಡಬೇಕಾಗ್ತದೆ. ಆನ್ಲೈನ್ ಕ್ಲಾಸು ಭಾಳ ಇಂಪಾರ್ಟೆಂಟ್ ಆಗ್ತಿದೆ ಅವರಿಗೆ. ಸೊ ಅದರಿಂದ ಅಡ್ವಾಂಟೇಜಸ್ಸನ್ನು ಮಾತ್ರ ತಗೋಬೇಕು, ಹೆಚ್ಚಿನ ಒಂದು ಮೊಬೈಲ್ ಬಳಕೆಯನ್ನು ಮಾಡಬಾರದು. ತಾವು ಆದಷ್ಟು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಹಾಗೂ ಇವತ್ತಿನ ನಡೀತಾ ಇರುವಂಥ ಕ್ರೀಡೆಯಲ್ಲಿ ತಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಆವಾಗಲೇ ಸರ್ ಹೇಳ್ದಂಗೆ ಅಂಪೈರ್ ಗೆಲ್ಲಬಾರ್ದಿಲ್ಲಿ, ಆಟ ಗೆಲ್ಲಬೇಕು. ಈ ಸ್ಕೂಲ್ಗೆ ಫೇವರ್ ಮಾಡಿರಿ, ಆ ಸ್ಕೂಲ್ಗೆ ಫೇವರ್ ಮಾಡಿರಿ ಅಂತ ಇದನ್ನು ನಾನು ಕಳೆದ ಬಾರಿ ಕೇಳಿದ್ದೆ, ಯಾವ್ಯಾವುದೋ ಸ್ಕೂಲ್ನಲ್ಲಿ ನಡೆದಿದ್ದು ಅಂತ. ಅದು ನಮ್ಮ ಶಾಲೆಯಲ್ಲಿ ಆಗಬಾರ್ದು. ಯಾರು ಗೆಲ್ತಾರೋ ಅವ್ರಿಗೆ ನೀವು ತೀರ್ಮಾನವನ್ನು ನೀಡುವಂಥದ್ದು ಎಂದು ನಡೀಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಜೀವನ ಪರ್ಯಂತ ಕಾಪಾಡಿಕೊಳ್ಳಿ ಅಂತ ಹೇಳಿ ನನ್ನೊಂದು ಎರಡು ಮಾತು. So, all the best for your every one children. Everyone, thank you so much. Hariso bhavana dhvane, devaneena sakala bandhu kayu atane. Devaneena sakala bandhu kayu atane. Nama kayo devaneena nama smarisuvena. Nama kayo devaneena.